ಬಾರಿಗೆ ಇಲ್ಲಿಂದ ಕಗ್ಗರೆ ತಪೋಕ್ಷೇತ್ರದ ಸಿದ್ಧಲಿಂಗೇಶ್ವರನ ಸನ್ನಿಧಿಯಿಂದ ಮಾಡ್ತಾ ಇದ್ದಾರೆ. ನನಗಂತೂ ತುಂಬಾ ಇಂಪ್ರೆಸ್ ಆಯ್ತು. ಯಾಕೆ ಅಂತ ಅಂದ್ರೆ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ರೈತರನ್ನ ಕರ್ಕೊಂಡೋಗಿ ಅವ್ರ ಯೂನಿವರ್ಸಿಟಿಗಳಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಅವ್ರನ್ನ ಒಂದಿನ ಎರಡು ದಿನ ಇಟ್ಕೊಂಡು ದಾಖಲಾತಿಗಾಗಿ ಟ್ರೈನಿಂಗ್ ಮಾಡ್ತಾ ಇದ್ರು. ಒಂದು ಮಾತು ಹೇಳಿದ್ರು, ಇಡೀ ಈ ಭಾಗಕ್ಕೆ ನಿಮ್ಮ ತೋಟ ಮಾದರಿ ಆಗ್ಬೇಕು, ಆ ರೀತಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಆ ಅದ್ಭುತವಾದ ಭರವಸೆಗಳ ಕನಸುಗಳನ್ನ ನಾವು ಕಟ್ಕೊಂಡಿದ್ದೀವಿ. ಇವತ್ತು ಹುಲಿನಾಚೇಗೌಡರು ನಮ್ಮ ತೋಟಕ್ಕೆ ಬಂದಿದ್ದಾರೆ. ನಮ್ಮ ತೋಟ ಇಲ್ಲಿ ಎಲ್ಲಾ ಮಗು ಮಾದರಿ ಆಗುತ್ತೆ ಅನ್ನೋದೊಂದು ನಮ್ಗೆ ತುಂಬಾ ಸಂತೋಷದ ವಿಚಾರ. ಹಾಗಾಗಿ ಇವತ್ತು ನಾವು ಇದನ್ನ ಲಕ್ಷ್ಮಿ ಅಂತ ಹೇಳ್ಬೋದು ತಿಪ್ಪೆ. ಯಾಕೆ ಅಂತ ಅಂದ್ರೆ ರೈತನಿಗೆ ಮುಖ್ಯವಾಗಿ ಎಲ್ಲಾ ಶುರುವಾಗದ್ದು ತಿಪ್ಪೆಯಿಂದನೇ. ರೈತನ ಬದುಕು ಮೂಲ ತಿಪ್ಪೆಯಿಂದನೇ ಶುರು ಆಗುತ್ತೆ. ಹಾಗಾಗಿ ಆ ತಿಪ್ಪೆಗೆ ನಾವು ತಿಪ್ಪೆತ್ತವಿಂದ ಅದಕ್ಕೆ ವಂದಿಸಿ ನಾವಂತೂ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಪ್ರಾರಂಭದ ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಕೃಷಿ ಉದ್ಯಮಿಗೆ ಪ್ರಾರಂಭದ ಅಧ್ಯಾಯ ತಿಪ್ಪೆ, ಇದು ಮೊದಲನೇ ಅಧ್ಯಾಯ. ಯಾಕೆ ಅಂತಂದ್ರೆ ಒಂದ್ ಮಾತು ಹೇಳ್ತಾರೆ, ದೇಶದ ಸಂಪತ್ತು ಯಾವುದು ಅಂತ ಕೇಳಿದ್ರೆ ತ್ಯಾಜ್ಯಗಳು ಅನ್ನೋದು ವಿಚಾರ. ತ್ಯಾಜ್ಯಗಳೇ ದೇಶದ ಸಂಪತ್ತಾದ್ರೆ ಇದು ತ್ಯಾಜ್ಯವೋ ಅಲ್ವಾ? ಹೌದಲ್ವಾ? ಸಂಪತ್ತು ಅನ್ನೋದು ಏನಾದ್ರೂ ನೀವು ಜಿ ಡಿ ಪಿ ಏನೇನೋ ಲೆಕ್ಕ ಹಾಕ್ತಿರಲ್ವಾ, ಎಲ್ಲಕ್ಕೂ ಮೂಲ ಇದೆ. ಇಲ್ಲಿಂದ ಪ್ರಾರಂಭ ಆದ್ರೆ ಎಲ್ಲವೂ ಅಭಿವೃದ್ಧಿ, ಇಲ್ಲ ಅಂತಂದ್ರೆ ವಿನಾಶ ಅಂತ, ರೈಟ್? ಅದಕ್ಕೆ ಇವತ್ತು ನಾವು ಕೃಷಿ ಉದ್ದಿಮೆದಾರರು ಇದನ್ನ ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕು, ಇದನ್ನ ಹೆಂಗೆ ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಅಂದ್ರೆ ತ್ಯಾಜ್ಯ ಇದು, ಇದನ್ನ ಇನ್ನೂ ಹೆಚ್ಚಿಗೆ ಇದರಿಂದ ಪೋಷಕಾಂಶ ಸಿಗೋ ತರ ಮಾಡುವಂತ ವಿಚಾರವನ್ನ ಮೌಲ್ಯವರ್ಧನೆ ಅಂತ ಕರೀತೀರಿ. ಅದನ್ನ ಇವತ್ತು ನಾವು ಹೆಂಗೆ ಏನು ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿರ್ತಕ್ಕಂಥ ತ್ಯಾಜ್ಯ ಇದು ಮಣ್ಣಿನ ಜೀವಿಗಳ ಆಹಾರ. ಮಣ್ಣಲ್ಲಿ ಕೋಟ್ಯಾನುಕೋಟಿ ಮಣ್ಣಿನ ಜೀವಿಗಳು, ಅದರ ಆಹಾರ. ಅವು ತಿಂದು ಅಥವಾ ಇದನ್ನ ಕಳೆತು ರೆಡಿ ಮಾಡಿದ್ದಂತ ಅಂದ್ರೆ ಇದರಲ್ಲಿರ್ತಕ್ಕಂತ ಪೋಷಕಾಂಶಗಳನ್ನ, ಈಗೇನು ಈ ತ್ಯಾಜ್ಯ ಇದೆಯೋ ಇದು ಸತ್ತ ಮೇಲೆ ತ್ಯಾಜ್ಯ, ಇದರಲ್ಲಿ ಎಲ್ಲಾ ರೀತಿಯ ಮರಕ್ಕೆ ಬೇಕಾದಂತ ಪೋಷಕಾಂಶಗಳಿರ್ತದೆ. ಇದನ್ನ ಹಿಂಗೆ ಯಾಕಂದ್ರೆ ಸಿಗಲ್ಲ, ಇದು ಪ್ರೋಸೆಸ್ ಆಗ್ಬೇಕು, ಕಳಿಬೇಕು, ಹ್ಯೂಮಸ್ ಆಗ್ಬೇಕು, ನಂತರ ಮರಕ್ಕೆ ಬೇಕಾದಂತ ಆಹಾರ ಇದರಲ್ಲಿ ಸಿಗ್ತಕ್ಕಂಥದ್ದು, ಇಲ್ಲಾಂದ್ರೆ ಸಿಗಲ್ಲ. ಅಂದ್ರೆ ಅದಕ್ಕೆ ಆಹಾರ ಹೆಂಗ್ ಬೇಕು ಹಂಗೆ ತಯಾರ ಆಗುವಂತ ವಾತಾವರಣವನ್ನ ನಾವು ಸೃಷ್ಟಿ ಮಾಡಬೇಕು. ನಾವು ಇದರಲ್ಲಿರೋ ಪೋಷಕಾಂಶಗಳನ್ನ ನಾವು ರೆಡಿ ಮಾಡಿಕೊಡಕ್ ಆಗಲ್ಲ, ನೈಸರ್ಗಿಕವಾಗಿ ಅದನ್ನ ಆ ರೀತಿ ಬದಲಾವಣೆ ಮಾಡಬೇಕು. ಆ ಬದಲಾವಣೆ ಮಾಡುವಂತ ಪ್ರೋಸೆಸ್ ನಾವು ಮೌಲ್ಯವರ್ಧನೆ ಅಂತ ಕರಿತೀವಿ, ತ್ಯಾಜ್ಯಗಳ ಮೌಲ್ಯವರ್ಧನೆ. ಇವಾಗ ಇದು ತ್ಯಾಜ್ಯ, ಇದನ್ನ ಹೆಂಗೆ ಮೌಲ್ಯವರ್ಧನೆ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಈ ಕಡ್ಡಿ ಇದೆಲ್ಲ ನಮ್ಗೇನಂತಂದ್ರೆ ಆದಷ್ಟು ಬೇಗ ಕಳಿಬೇಕಾದ್ರೆ ಇಲ್ಲಿ ಜೀವಾಣುಗಳನ್ನ ಸೃಷ್ಟಿ ಮಾಡಬೇಕು. ಜೀವಾಣುಗಳು, ಸೂಕ್ಷ್ಮಾಣು ಜೀವಿಗಳನ್ನ, ಅರ್ಥ ಆಯ್ತಾ? ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳು ಇಲ್ಲಿ ಹೆಚ್ಚಾಯ್ತು ಅಂತಂದ್ರೆ ಅದೆಲ್ಲ ಒಂದು 50-60 ದಿವಸದಲ್ಲಿ ಕಳಿತು ಮೌಲ್ಯವರ್ಧನೆ ಆಗಿ ನೀವು ತಗೊಂಡೋಗಿ ಬೆಳೆಗೆ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಪೋಷಕಾಂಶ ಸಿಗೋ ಒಂದು ಪರಿಸ್ಥಿತಿಗೆ ಬರ್ತದೆ. ಸೊ ಅದಕ್ಕೆ ಆ ಮೌಲ್ಯವರ್ಧನೆ ಮಾಡುವಂತ ಪ್ರೋಸೆಸ್ ನಾವೀಗ ಮಾಡೋಣ. ತ್ಯಾಜ್ಯಗಳನ್ನ ಅತಿ ಶೀಘ್ರವಾಗಿ ಕಳಿತು ಹ್ಯೂಮಸ್ ಆಗೋ ರೀತಿ ಮಾಡುವಂತ ಒಂದು ವಸ್ತು ಇದು ಡಿಕಂಪೋಸರ್. ಸೊ ಇದನ್ನ ನೀರಿಂದ ಮಿಕ್ಸ್ ಮಾಡಿ ಇದಕ್ಕೆ ಕೊಡಬೇಕು. ಕೊಟ್ಟರೆ ಏನಾಗತ್ತಂದ್ರೆ ಬೇಗ ಕಳಿಯುತ್ತದೆ ಮತ್ತು ಇಲ್ಲಿ ಎರೆಹುಳು ಕೂಡ ಶುರುವಾಗುತ್ತದೆ. ನೀವು ಎರೆಹುಳ ತೊಟ್ಟಿ ಮಾಡ್ತಿರಲ್ವಾ? ಎರೆಹುಳ ತೊಟ್ಟಿ ಮಾಡಿ ಹೊರಗಡೆಯಿಂದ ಎರೆಹುಳು ತಂದಾಕಿ ಏನೇನೋ ಮಾಡ್ತಿರಲ್ವಾ? ಏನು ಮಾಡಬೇಕಾಗಿಲ್ಲ, ಇದನ್ನು ಹಾಕಿದ್ರೆ ಇಲ್ಲೇ ಎರೆಹುಳನು ಸೃಷ್ಟಿ ಆಗ್ತದೆ. ಎರೆಹುಳ ಸೃಷ್ಟಿಯಾದ್ರೆ ಏನಾಗುತ್ತೆ? ಇದನ್ನೆಲ್ಲ ತಿಂದು ಇನ್ನೂ ಹೆಚ್ಚು ಮೌಲ್ಯವರ್ಧನೆ ಮಾಡ್ತದೆ, ಅರ್ಥ ಆಯ್ತಾ? ಸೊ ಅದು ಬರೀ ಡಿಕಂಪೋಸರ್ ಅಲ್ಲ, ಎರೆಹುಳನು ಸೃಷ್ಟಿಯಾಗಿ ಎರೆಹುಳ ಗೊಬ್ಬರವಾಗಿ ಕನ್ವರ್ಟ್ ಮಾಡುವಂತ ಅದ್ಭುತವಾದ ಶಕ್ತಿ ಈ ಡಾಕ್ಟರ್ ಸಾಯಿಲ್ ಡಿಕಂಪೋಸರ್ಗೆ ಇದೆ. ಪ್ರತಿಯೊಬ್ಬ ರೈತ ಉದ್ಯಮಿಯನ್ನು ಇದನ್ನ ಬಳಸಿ ಮೌಲ್ಯವರ್ಧನೆ ಮಾಡ್ಕೊಳ್ಳೋದ್ರಿಂದ ನೀವು ಹೊರಗಡೆಯಿಂದ ತಂದಾಕುವಂತದನ್ನ ಪರಿಪೂರ್ಣವಾಗಿ ನಿಲ್ಲಿಸಬಹುದು, ಇಲ್ಲ ಅಂತಂದ್ರೆ ಅದರ ಮೇಲೆ ಆಧಾರ ಪಡಬೇಕಾಗುತ್ತೆ. ಈಗ ನೋಡಿ,
ಇದ್ರದ್ದು ವಿಚಾರ ಹೇಳ್ಬಿಡ್ತೀನಿ ಹೆಂಗ್ ಮಾಡ್ಬೇಕು ಅಂತ. ಸಿಪ್ಪೆ ದೊಡ್ಡದಾಗಿದ್ರೆ ಒಂದು 500 ಲೀಟರ್ ನೀರು ತಗೋಬೇಕು, ಇದು ಚಿಕ್ಕದಾಗಿದೆ, ಚಿಕ್ಕದಾಗಿದೆ, ಇದಕ್ಕೇನು ಅಷ್ಟು ಬೇಕಾಗಿಲ್ಲ. ಆಲ್ಮೋಸ್ಟ್ ಇದ್ರಲ್ಲಿ ಒಂದು 100 ಲೀಟರ್ ಆದ್ರೂ ಸಾಕು, 100 ಲೀಟರ್ ನೀರು, 100 ಲೀಟರ್ಗೆ 1 ಲೀಟರ್ ಅಂದ್ರೆ 100 ಲೀಟರ್ಗೆ 1 ಲೀಟರ್ ಅಲ್ಲ, ಸಿಪ್ಪೆ ಎಷ್ಟು ದೊಡ್ಡದಾಗಿ ಆದ್ರೂ ಇರ್ಲಿ ಪರವಾಗಿಲ್ಲ, 500 ಲೀಟರ್ಗೆ 1 ಲೀಟರ್ ಹಾಕೊಂಡ್ರೆ ಸಾಕು. ಬಟ್ ಈಗ ಇದನ್ನ ನಾವು 500 ಲೀಟರ್ಗೆ 1 ಲೀಟರ್ ಆದ್ರೆ 100 ಲೀಟರ್ಗೆ ಇಷ್ಟು ಅಂತ ಲೆಕ್ಕ ಇಲ್ಲ. ಇದನ್ನ ಪೂರ್ತಿ ಇವಾಗ ಇದಕ್ಕೆ ಹಾಕ್ತಾ ಇರೋ ಒಂದು ತಿಪ್ಪೆಗೆ 1 ಡಾಕ್ಟರ್ ಸಾಯಿಲ್ ಡಿಕಾಂಪೋಸರ್ 1 ಲೀಟರ್ ಇದನ್ನ ಪರಿಪೂರ್ಣವಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾವು ಇದಕ್ಕೆ ಹೆಂಗ್ ಹಾಕ್ಬೇಕು ಅಂತ ತೋರಿಸ್ಕೊಡ್ತೀವಿ. ಇದನ್ನ ಓಪನ್ ಮಾಡಿ. ದೊಡ್ಡದಾಗಾದ್ರೂ ಇರ್ಲಿ ಒಂದು 500 ಲೀಟರ್ ನೀರು 1 ಲೀಟರ್ ಡಾಕ್ಟರ್ ಸಾಲ್ ಡಿಕಂಪೋಸರ್ ಮಿಕ್ಸ್ ಮಾಡ್ಕೊಂಡು ಈ ತರ ಅಲ್ಲಲ್ಲಲ್ಲಿ ಕುಡಿದು ಬಿಟ್ರೆ ಕ್ಲೀನ್ ಆಗಿ ಅದೇನಾಗತ್ತೆ ಅಂತಂದ್ರೆ ಆ ಒಂದು ಜೈವಿಕ ಕ್ರಿಯೆ ತುಂಬಾ ಉತ್ತಮವಾಗಿ ನಡೆದು ಕಳೆದು ಬಿಡ್ತದೆ. 60 ದಿವಸದಲ್ಲಿ ನೀವು ಇದನ್ನ ಬಂದು ನೋಡಬಹುದು. ಇಲ್ಲಿ ಎರೆಹುಳನು ಫುಲ್ ಆಗಿರುತ್ತೆ ಮತ್ತೆ ಎಲ್ಲ ಚಾಪುಡಿ ತರ ಆಗಿರ್ತದೆ. ಆಮೇಲೆ ಈ ಮೈಸಿಲಿಯಂ ಪಂಗೈ ಅಂತ ಬೆಳ್ಳ ಬೆಳ್ಳಗೆ ದಾರ ದಾರದ ತರ ಒಳಗಡೆ ಎಲ್ಲ ಕಾಣಿಸ್ಕೊಳತ್ತೆ, ನಿಮಗೆ ಒಂದು ಬಲೆ ತರ ಒಳಗಡೆ ಪೂರ್ತಿ ಕಾಣಿಸ್ಕೊಳತ್ತೆ, ಅದನ್ನೆಲ್ಲ ನೀವು ಗಮನಿಸ್ಬೋದು. ತೋಟಕ್ಕೆ ಹಾಕ್ತೀರಿ, ತೋಟ ಎಲ್ಲ ವಿಷ ಮಾಡ್ತೀರಿ. ನಿಸರ್ಗದಲ್ಲಿ ಸಿಗುವಂತ ಪ್ರತಿಯೊಂದು ತ್ಯಾಜ್ಯವನ್ನು ಇದೇ ರೀತಿ ಮೌಲ್ಯವರ್ಧನೆ ಮಾಡಬೇಕು. ನೀವ್ ಹೇಳಿದ್ರಲ್ಲ ಒಂದು ದೇಶದ GDP ನಾವು ಅಳಿಬೇಕು ಅಂದ್ರೆ ತಿಪ್ಪೆ, ಆ ದೇಶದ ತಿಪ್ಪೆ ಆಧಾರದ ಮೇಲೆ ಅಳಿಬೇಕು ಅಂತ. ಹೌದು, ನಾವ್ ಹಿಂದೆ ಹಿರಿಯರು ಹೆಣ್ ಕೊಡ್ಬೇಕಾದ್ರೆ ತಿಪ್ಪೆನು ಮತ್ತೆ ಅವ್ರ ಮನೆ ಹತ್ರ ಹುಲ್ಲು ಎರಡೇ ನೋಡ್ತಾ ಇದ್ದು ತಿಪ್ಪೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತಾ ಇದ್ರು. ಅಂದ್ರೆ ಅವ್ರ ಮನೆ ಸಂಪತ್ ಭರಿತವಾಗಿರುತ್ತೆ ಅಂತ. ತಿಪ್ಪೆ ಜೊತೆಗೆ ಸಗಣಿ ಮತ್ತೆ ದನ ತಿನ್ಬಿಟ್ಟಿರ್ತ ಹುಲ್ಲು ಅದ್ರ ಜೊತೆಗೆ ಹಸಿರು ಸೊಪ್ಪು ಅವೆಲ್ಲ ತಾಂಡ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾಕೋಬಹುದು. ಈಗ ಅದೇ ಮಾಡಿ, ಈಗ ಒಂದ್ ಕೆಲಸ ಮಾಡಿ, ನೀವ್ ಹೆಂಗೋ ಅಲ್ಲಿ ಕ್ಲೀನ್ ನಿಂತಿದ್ರಲ್ವಾ, ಸ್ವಲ್ಪ ಸ್ವಲ್ಪ ಕಿಟ್ಕೊಂಡ್ರೆ ಇದ್ರ ಮೇಲೆ ಹಾಕಕ್ಕಾಗತ್ತೆ ಕವರಿಂಗ್, ಒಂದ್ ಸ್ವಲ್ಪ ಮಣ್ಣ ಹಾಕ್ಬಿಟ್ರೆ ಉತ್ತಮ. ಮೇಲ್ಗಡೆ ಇರೋದು ಕ್ಲೀನಾಗಿ ಕಳೆದ್ ಬಿಡ್ತದೆ, ಇಲ್ಲಾಂದ್ರೆ ಮೇಲೆ ಒಂದ್ ಪದರ ಇದ್ದೋಗುತ್ತೆ.
ಎಲ್ರು ಒಂದೊಂದು ಹಿಡಿ ಕಿತ್ ಸುಮ್ಮನೆ ಹಾಕಿ ಒಂದು ಹೊಡಿಕೆ ಮಾಡ್ದಂಗೆ ಆಗುತ್ತೆ ಅಲ್ಲಿ ಕುತ್ಕೊಳ್ಳಿ ಕುತ್ಕೊಳ್ಳಿ, ನಾವೆಲ್ಲ ರೈತರೇ ಅಲ್ವಾ, ರೈತರು ರೈತರೇ ಅಷ್ಟೇ ಅವರೇ ಗಿರಿನೂ ಹಾಕ್ಬೋದು ಇದ್ರ ಮೇಲೆ ಗುತ್ತಿಗೆ ಯಾವ್ದೋ ಒಂದು ಗುತ್ತಿಗೆ ಹಾಕ್ಬೋದು ಆ ಗಿರಿ ಎಲ್ಲ ಹಾಕ್ತಾರೆ ಅಂತೆ. ಹೊಸ ಕಸ ಇದ್ರ ಮೇಲೆ ಹಾಕ್ಬೇಕ್ರಿ, ಪಕ್ಕದಲ್ಲಿ ಹಾಕ್ಬೇಕು ಪಕ್ಕದಲ್ಲಿ ಸಿಗ್ತಾ ಮಾಡಿಬ್ಬರ ಆಗುತ್ತೆ. ಈಗ ಆರ್ ತಿಂಗಳು ವರ್ಷ ಆದ್ರೆ ಕೊಳಿಯಲ್ಲ ಅದು, ಈ ತರ ಮಾಡಿದ್ರೆ ಬೇಗ ಇನ್ನು ಬೇಗ ಇದು ಅರ್ಥ ಆಯ್ತಲ್ಲ ಎಲ್ರಿಗೂ. ಇದ್ರ ಮೇಲೆ ಏನಾದ್ರು ಪ್ರಶ್ನೆ ಇದೆಯಾ? ಗಾಜಿಯಾಬಾದ್ ಇನ್ಸ್ಟಿಟ್ಯೂಟ್ ಕಂಪ್ಯೂಟರ್ ನೋಡಿ, ಅದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ, ನೀವ್ ಯೂಸ್ ಮಾಡ್ತಾ ಇದ್ರೆ ನೀವೇ ಎಕ್ಸ್ಪ್ಲೈನ್ ಮಾಡ್ಬೇಕು. ನಮ್ಮ ಪ್ರಾಡಕ್ಟ್ ಅಲ್ಲಿ ಏನಂತಂದ್ರೆ ಒಂದ್ ಕಡೆ ಡಿಕಂಪೋಸ್ ಆಗುತ್ತೆ, ಇನ್ನೊಂದ್ ಕಡೆ ಹೆರೆ ಹುಳು ಬರ್ತದೆ, ಗೊಬ್ಬರ ಮಾಡ್ಕೊಂಡು ಆಗ್ತಾ ಇಲ್ಲ. ಸಪರೇಟ್ ಆಗಿ ಈ ತರ ಮಿಕ್ಸ್ ಮಾಡ್ಬೇಕು ಇಲ್ಲ ಬರೀ ಅದಕ್ಕೆ ಸಪರೇಟ್ ಆಗಿ ಮಾಡಿ ಸಪರೇಟ್ ಆಗಿ ಮಾಡಿ ಮಣ್ಣು ಮಿಕ್ಸ್ ಮಾಡಿ ಒಂದ್ ಲೇಯರ್ ಅಡಿಕೆ ಸಿಪ್ಪೆ ಮಣ್ಣು ಗೊಬ್ಬರ ಈ ತರ ಮೂರ್ ಲೇಯರ್ ಮಾಡ್ಕೊಂಡ್ ಮಾಡಿದ್ರೆ ನೀವು ಮೂರ್ ಲೇಯರ್ ಮಾಡ್ಕೊಳ್ಳಿ ಈ ತರ ತಿಪ್ಪೆ ಇರೋದ್ರಿಂದ ಇದ್ದು. ಆಮೇಲೆ ಫ್ರೆಶ್ ಗೊಬ್ಬರ ಈ ಡಿಕಂಪೋಸ್ ಮಾಡುವಾಗ ಫ್ರೆಶ್ ಗೊಬ್ಬರ ಇರ್ಬಾರ್ದು. ಆಕ್ಚುಲಿ ಏನ್ ಗೊತ್ತಾ, ಒಂದ್ ಸ್ವಲ್ಪ ಹಳ್ಳ ಮಾಡಿ ಹಾಕೋದು ಬಹಳ ಉತ್ತಮ. ಮೇಲ್ಗಡೆನೆ ಹಾಕೋ ಬದ್ಲು ಆ ತರ ತ್ಯಾಜ್ಯ ಸಿಕ್ಕಿದಾಗ ಒಂದ್ ಎರಡು ಅಡಿ ಹಳ್ಳ ಮಾಡಿ ಅದಕ್ಕೆ ತುಂಬಿಸಿ ಅದಕ್ಕೆ ಹಾಕಿ ಒಳ್ಳೆ ಗೊಬ್ಬರ ಹಾಕ. ಇದು ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ ನೋಡಿ ತೋಟಕ್ಕೆ.